ಒಂದಷ್ಟು ಭರವಸೆಯನ್ನ ನಿರೀಕ್ಷೆಯನ್ನ ನಾವು ಸಿದ್ದರಾಮಯ್ಯ ಸರ್ಕಾರದ ಮೇಲೆ ಇಟ್ಕೊಂಡಿದ್ವಿ. ಒಂದು ನಿಮಿಷ ಕೂಡ ಈ ಸರ್ಕಾರ ಅಧಿಕಾರ ಇರಲಿಕ್ಕೆ ಅದಕ್ಕೆ ಅರ್ಹತೆ ಮತ್ತು ಯೋಗ್ಯತೆ ಎರಡೂ ಇಲ್ಲ ಅಂತ ಭಾವಿಸ್ತೇನೆ. ಖಂಡಿತ ರಾಜೀನಾಮೆ ಕೊಡಬೇಕು, ಕೊಡ್ತಾರೆ ಅನ್ನೋ ಭರವಸೆ ಕೂಡ ನಮಗಿದೆ. ಈಗ ಚುನಾವಣೆ ನಡೆದ್ರು ಕೂಡ ಖಂಡಿತ ನಮ್ಮ ಪಕ್ಷ ಅಧಿಕಾರಕ್ಕೆ ಬರ್ತದೆ ಅನ್ನೋ ಭರವಸೆ ಇದೆ ನಮಗೆ. ಈಗ ಟ್ರೆಂಡ್ ಸೆಟ್ ಆಗ್ಬಿಟ್ಟಿದೆ, ಜನಾಂದೋಲನ ವರ್ಸಸ್ ಪಾದಯಾತ್ರೆ. 187 ಕೋಟಿ ಅಲ್ಲ, 89 ಕೋಟಿ ಮಾತ್ರ ಅಂತೇಳಿ. ವೀಕ್ಷಕರೇ, ಕಾಪು ಶಾಸಕರಾದಂತಹ ಗುರುಮೇಶ್ ಶೆಟ್ಟಿ ಅವರು ನಮ್ಮ ಜೊತೆ ಇದ್ದಾರೆ. ಈ ಒಂದು ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿ ಪಾದಯಾತ್ರೆ ಜಂಟಿಯಾಗಿ ನಡೀತಾ ಇರುವಂತದ್ದು ಮೈಸೂರಿನವರಿಗೆ. ಸೊ ಸರ್ ನಮಸ್ತೆ. ಮೊದಲದಾಗಿ ಈ ಒಂದು ಪಾದಯಾತ್ರೆ ಸಾಕಷ್ಟು ನಿರೀಕ್ಷೆಗಳನ್ನು ಇಟ್ಕೊಂಡು ಈ ಒಂದು ಪಾದಯಾತ್ರೆಯನ್ನು ಮಾಡ್ತಾ ಇರುವಂತದ್ದು, ಏನ್ ಹೇಳಕ್ ಬಯಸ್ತೀರಾ ಪಾದಯಾತ್ರೆ ಬಗ್ಗೆ? ಈಗ ನಾವು ಹೇಳೋದಲ್ಲ, ಇಡೀ ಕರ್ನಾಟಕ ರಾಜ್ಯ ಜನ ಹೇಳ್ತಾ ಇದ್ದಾರೆ. ಈ ಸರ್ಕಾರ ತೊಲಗಬೇಕು. ಒಂದಷ್ಟು ಭರವಸೆಯನ್ನ ನಿರೀಕ್ಷೆಯನ್ನ ನಾವು ಸಿದ್ದರಾಮಯ್ಯ ಸರ್ಕಾರದ ಮೇಲೆ ಇಟ್ಕೊಂಡಿದ್ವಿ. ವಿರೋಧ ಪಕ್ಷ ಶಾಸಕನಾಗಿ ಕೂಡ ಅವ್ರ ಬಗ್ಗೆ ಅಪಾರವಾದ ಗೌರವ ನನಗಿತ್ತು. ಯಾವಾಗ ಈ ವಾಲ್ಮೀಕಿ ಹಗರಣ ಆಯ್ತೋ, ಯಾವಾಗ ಈ ಮೂಡ ಹಗರಣ ಆಯ್ತೋ, ಯಾವಾಗ ಈ ಪ್ರವಾಸೋದ್ಯಮ ಇಲಾಖೆಯಲ್ಲಿ ಹಗರಣ ಆಯ್ತೋ, ಇದು ಖಂಡಿತವಾಗಿ ನಿಸ್ಸಂಶಯವಾಗಿ ಇದು ಒಂದು ಹಗರಣ ಸರ್ಕಾರ ಅಂತ ಹೇಳ್ತೇನೆ. ಹಾಗಾಗಿ ಒಂದು ನಿಮಿಷ ಕೂಡ ಈ ಸರ್ಕಾರ ಅಧಿಕಾರ ಇರಲಿಕ್ಕೆ ಅದಕ್ಕೆ ಅರ್ಹತೆ ಮತ್ತು ಯೋಗ್ಯತೆ ಎರಡೂ ಇಲ್ಲ ಅಂತ ಭಾವಿಸ್ತೇನೆ. ಆ ನಿಟ್ಟಿನಲ್ಲಿ ಇದನ್ನೆಲ್ಲ ಅಭೂತಪೂರ್ವ ಒಂದು ಮೆರವಣಿಗೆ ಸುಮಾರು ನಿಮ್ದು ನೋಡಿರ್ಬೋದು, ಒಂದು 7-8 ಕಿಲೋಮೀಟರ್ ದೂರ ಜನಸಾಗರ ಎದ್ದು ಕಾಣ್ತಾ ಇದೆ. ಹಳ್ಳಿಯಿಂದ ಹಿಡಿದು ಪಟ್ಟಣದ ಎಲ್ಲ ಜನರು ಇಲ್ಲಿ ಬಂದಿದ್ದಾರೆ. ಹಾಗಾಗಿ ಜೆಡಿಎಸ್ ಮತ್ತು ಬಿಜೆಪಿಯ ನೇತೃತ್ವದಲ್ಲಿ ಎರಡೂ ಪಕ್ಷಗಳ ಮುಖಂಡರು, ನಿನ್ನೆ ಕುಮಾರಸ್ವಾಮಿ ಅವರು ಇದ್ರು, ನಮ್ಮ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು, ಹಾಗೆ ಸಿ ಟಿ ರವಿ ಅವರು, ಹಾಗೆ ಆರ್ ಅಶೋಕ್ ಅವರು, ಹೀಗೆ ಎಲ್ಲ ನಮ್ಮ ಮುಖಂಡರ ನೇತೃತ್ವದಲ್ಲಿ ಒಂದು ಅಭೂತಪೂರ್ವ ಒಂದು ಸಭೆ ನಡೀತಾ ಇದೆ. ಹಾಗಾಗಿ ಜನ ಬೆಂಬಲ ಸಿಗ್ತಾ ಇದೆ. ಖಂಡಿತವಾಗಿಯೂ ಇವತ್ತು ಜನರ ಆಶಯವನ್ನ ಮನನ ಮಾಡಿಕೊಂಡು ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಖಂಡಿತ ರಾಜೀನಾಮೆ ಕೊಡಬೇಕು, ಕೊಡ್ತಾರೆ ಅನ್ನೋ ಭರವಸೆ ಕೂಡ ನಮಗಿದೆ. ಯಾಕಂತೇಳಿದ್ರೆ ಮೊದಲಿಂದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಂಬಿಕೆ ಇಟ್ಟವರು. ಹಾಗಾಗಿ ಯಾವಾಗ ಜನರ ನಂಬಿಕೆಯನ್ನ ಈ ಸರ್ಕಾರ ಕಳ್ಕೊಳ್ಳುತ್ತೋ ತಕ್ಷಣಕ್ಕೆ ರಾಜೀನಾಮೆ ಕೊಡಬೇಕು ಅಂತ ಕೊಡ್ತಾರ ಸಿಎಂ? ಕೊಡ್ಬೇಕು, ಖಂಡಿತ ಖಂಡಿತ ರಾಜೀನಾಮೆ ಕೊಡಲೇಬೇಕು. ಒಂದು ಕಡೆ ರಾಜ್ಯಪಾಲರಿಗೆ ಕೂಡ ದೂರು ಹೋಗಿದೆ, ರಾಜ್ಯಪಾಲರು ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ, ಕಾನೂನು ತೊಡಕಿದೆ. ಆ ಕಾರಣಕ್ಕೋಸ್ಕರ ಇವತ್ತು ಆ ಒಂದು ಹಕ್ಕುತ್ತಾಯದ ಮೂಲಕ ಇವತ್ತು ಈ ಪಾದಯಾತ್ರೆಯನ್ನ ಎಲ್ಲಿ ಮೂಡ ಹಗರಣ ನಡೀತೋ ಅದಕ್ಕೆ ನಮ್ಮ ನಿರೀಕ್ಷೆಗೆ ಮೀರಿ ಜನಸ್ಪಂದನೆ ಸಿಗುವಂತದ್ದು. ನಿಮಗೆ ಮೊನ್ನೆ ಗೊತ್ತಿರಬಹುದು, ಎಂ ಪಿ ಚುನಾವಣೆಯಲ್ಲಿ 143 ಕ್ಷೇತ್ರಗಳಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ನಾವು ಮುಂದುಗಡೆ ಮೇಲ್ಮೈಯನ್ನ ಮುಂದುಗಡೆಯನ್ನು ಸಾಧಿಸಿದ್ವಿ ನಾವು. ಹಾಗಾಗಿ ಈಗ ಚುನಾವಣೆ ನಡೆದ್ರು ಕೂಡ ಖಂಡಿತ ನಮ್ಮ ಪಕ್ಷ ಅಧಿಕಾರಕ್ಕೆ ಬರ್ತದೆ ಅನ್ನೋ ಭರವಸೆ ಇದೆ ನಮಗೆ. ರಾಜ್ಯಪಾಲರು ಇರ್ಬೋದು, ಹಾಗೆ ರಾಜಭವನವನ್ನ ಬಿಜೆಪಿ ಗುರು ಏನು ಮಿಸ್ಯೂಸ್ ಮಾಡ್ಕೋತಾ ಇದಾರೆ, ದುರ್ಬಳಕೆ ಮಾಡ್ಕೋತಾ ಇದಾರೆ ಅನ್ನುವಂಥದ್ದು, ಆ ಮೂಲಕ ಏನು ಸಿಎಂಗೆ ನೋಟಿಸ್ ಅನ್ನ ಜಾರಿಗೊಳಿಸಿರುವಂತದ್ದು ಅಂತ? ಇಲ್ಲ ನೋಡಿ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ರಾಜ್ಯಪಾಲರು ಸಂವಿಧಾನವನ್ನು ಎತ್ತಿಡಿತಕ್ಕಂಥ ಕೆಲಸ ಅದು ಮಾಡ್ತಕ್ಕಂಥದ್ದು. ಈಗೆಲ್ಲ ಅನುಚಾನವಾಗಿ ರಾಜ್ಯಪಾಲರು ಯಾಕೆ ನೇಮಕ ಮಾಡಿದ್ರೆ, ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಜಾಪ್ರಭುತ್ವ ಎತ್ತಿ ಇಡಬೇಕು, ಸಂವಿಧಾನವನ್ನು ಎತ್ತಿ ಇಡಬೇಕು ಅನ್ನೋ ಚಿಂತನೆ ಇಟ್ಕೊಂಡು ಮಾಡಿರ್ತಕ್ಕಂಥ ವ್ಯವಸ್ಥೆ. ಹಾಗಾಗಿ ಅದು ಕಾಮಾಲೆ ರೋಗಿತ್ತವನಿಗೆ ಊರೆಲ್ಲ ಹಳದಿ ಕಾಣ್ತಾನಂತೆ. ಹಾಗಾಗಿ ಅವರಿಗೆ ಅವರ ಚಿಂತನೆ ಆ ರೀತಿ ಇರ್ಬೋದು, ಆ ರೀತಿ ಇಲ್ಲ. ಸರಿನಾ, ನಿಮ್ಮ ಏನು ಪಾದಯಾತ್ರೆ ಮೈತ್ರಿ ಪಾದಯಾತ್ರೆಯ ವಿರುದ್ಧವಾಗಿ ಏನು ಕಾಂಗ್ರೆಸ್ನ ಜನಾಂದೋಲನ ಕಾರ್ಯಕ್ರಮ, ಈಗ ಟ್ರೆಂಡ್ ಸೆಟ್ ಆಗ್ಬಿಟ್ಟಿದೆ, ಜನಾಂದೋಲನ ವರ್ಸಸ್ ಇದು ಪಾದಯಾತ್ರೆ. ನೋಡಿ, ನಾವು ಮಾಡ್ತಿರುವಂತದ್ದು ಏನು ಅನ್ಯಾಯ ಆಗಿದೆ, ಅನ್ಯಾಯ ಆಗಿದೆ, ಅದನ್ನ ಸರಿಪಡಿಸ್ಕೊಳ್ಬೇಕು ಅನ್ನೋದ್ರಿಂದ ನಮ್ಮ ಪಾದಯಾತ್ರೆ. ಭ್ರಷ್ಟಾಚಾರ ಆಗಿದೆ, ಹಗರಣ ಆಗಿದೆ. ನೋಡಿ, ಮುಖ್ಯಮಂತ್ರಿಗಳೇ ವಿಧಾನಸಭೆಯಲ್ಲಿ ಘೋಷಣೆ ಮಾಡ್ತಾರೆ 187 ಕೋಟಿ ಅಲ್ಲ, 89 ಕೋಟಿ ಮಾತ್ರ ಅಂತೇಳಿ. ಬಹುಶಃ ಇಡೀ ನಮ್ಮ ಸ್ವಾತಂತ್ರ್ಯ ನಂತರದಲ್ಲಿ ಯಾವ ಮುಖ್ಯಮಂತ್ರಿ ಕೂಡ ಇದನ್ನು ನೇರ ಒಪ್ಕೊಂಡಂತ ಎಲ್ಲೂ ಇಲ್ಲ. ಅವ್ರು ಒಪ್ಕೊಂಡಿದ್ದಾರೆ 187 ಕೋಟಿ ಅಲ್ಲ, 89 ಕೋಟಿ ಮಾತ್ರ ಅಂತೇಳಿ ವಿಧಾನಸಭೆಯಲ್ಲಿ ಉತ್ತರ ಕೊಡ್ತಾರೆ ಮನುಷ್ಯ. ಎಸ್ ವೀಕ್ಷಕರು ಇದಿಷ್ಟು ಗುರುಮೇಶ್ ಶೆಟ್ಟಿ ಅವರ ಮಾತು. ಕ್ಯಾಮರಾ ಪರ್ಸನ್ ಉಲ್ಲಾಸ್ ಜೊತೆ ಜೋಯಲೈ ಗೌಡ್, ಕರ್ನಾಟಕ ಟಿವಿ, ಮಂಡ್ಯ.